ನಮ್ಮ ಸುತ್ತಮುತ್ತ ಇರೋ ಜನರು ನಮ್ಗೆ ಅನೇಕ ವಿಚಾರಗಳನ್ನ ಹೇಳ್ತಾರೆ. ಅವರು ಕಂಡಿರುವಂಥ ಮತ್ತು ಅವರು ಅನುಭವಿಸಿರ್ತಕ್ಕಂಥ ಅನುಭವಗಳನ್ನ ಹೇಳ್ತಾರೆ. ಅವರು ಹೇಳೋದ್ರಲ್ಲಿ ಎಲ್ಲ ಅಂಶಗಳು ನಮಗೆ ಸರಿ ಅಂತ ಅನಿಸದೇ ಇರಬಹುದು. ಆದರೆ ಅವ್ರು ಹೇಳಿರೋದ್ರಲ್ಲಿ ಒಂದು ಅಂಶನಾದ ನಮ್ಮ ಜೀವನಕ್ಕೆ ಹತ್ತಿರವಾಗಿದ್ದಾಗಿರಬಹುದು. ಆ ಒಂದು ಮಾತನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ನಾವು ಕಾಣಬಹುದು. ನಾನು ಈ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ತಂದೆ ಯಾವಾಗಲೂ ನಂಗೆ ಬೈತಾ ಇದ್ರು. ಬಹುಶಃ ನಿಮ್ಗಳಿಗೂ ಇಂಥ ಅನುಭವ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮಪ್ಪ ನನ್ನ ದಡ್ಡ, ಓದೋದ್ರ ಕಡೆ ಗಮನ ಕೊಡು, ನೋಡು ನಿನ್ನ ಸ್ನೇಹಿತನ ನೋಡಿ ಕಲಿ ಅಂತ ಉದಾಹರಣೆ ಕೊಟ್ಟು ಬೈತಿದ್ರು. ಹೌದು, ಆ ಕ್ಷಣಕ್ಕೆ ನಂಗೆ ಬೇಜಾರಾಗ್ತಿತ್ತು. ಆಮೇಲೆ ಯೋಚನೆ ಮಾಡಿದಾಗ ಹೌದಲ್ವಾ, ನನ್ನ ಮಗ ಹೇಗಿರಬೇಕು, ಏನು ಓದಬೇಕು, ಹೇಗೆ ಬಾಳ್ಬೇಕು ಅನ್ನೋ ಕಲ್ಪನೆ ಅವ್ರಿಗೂ ಇರುತ್ತಲ್ವಾ ಅಂಥೇಳಿ ಅವ್ರು ಬೈದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ನಿಸ್ತು. ನಿಮಗೂ ಇದೇ ಅನುಭವ ಆಗಿರುತ್ತೆ. ನಮ್ಮ ತಂದೆ ತಾಯಿಯ ಆಸೆಗಳು ಕನಸುಗಳು ಒಂದು ಕಡೆ ಆದರೆ ನಮ್ಮದೇ ಆದಂಥ ಕನಸುಗಳಿರ್ತವೆ, ನಮ್ಮದೇ ಆದಂಥ ಗುರಿಗಳಿರ್ತವೆ. ನನ್ನ ದಾರಿ ಯಾವುದು ಅನ್ನೋದನ್ನು ಗುರುತಿಸೋದು ಬಹಳ ಮುಖ್ಯ. ನನ್ನ ಓದಿನ ಜೊತೆಗೆ ನನ್ನ ಸಾಮರ್ಥ್ಯದ ಬಗ್ಗೆನೂ ಅಭ್ಯಾಸ ಮಾಡೋದು ಬಹಳ ಮುಖ್ಯ ಅನ್ನೋದು ನನ್ನ ಭಾವನೆ. ನಮ್ಮ ಜೀವನದಲ್ಲಿ ನಮ್ಮ ಬಗ್ಗೆ ಒಳ್ಳೆಯದನ್ನೇ ಮಾತಾಡೋರು ಸಿಗ್ತಾರಂತೇನಿಲ್ಲ. ನಮ್ಮ ಬಗ್ಗೆ ಒಳ್ಳೇದು ಮಾತಾಡೋರು ಸಿಗ್ಬೋದು, ಕೆಟ್ಟದ್ದು ಮಾತಾಡೋರು ಸಿಗ್ಬೋದು. ಆದರೆ ಅವೆಲ್ಲವನ್ನ ನಾವು ಹೇಗೆ ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಒಳ್ಳೇದು ಕೆಟ್ಟದ್ದು ನಿರ್ಧಾರ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಎಲ್ಲ ಸಲಹೆಗಳನ್ನು ನಾವು ಸ್ವೀಕರಿಸೋಣ. ಯಾರೇ ನಮ್ಮನ್ನು ಹೊಗಳಿದ್ರು ಅಥವಾ ಯಾರೇ ನಮ್ಮನ್ನು ತೆಗಳಿದ್ರು ಎಲ್ಲವನ್ನು ಸ್ವೀಕರಿಸೋಣ. ಅವುಗಳಲ್ಲಿ ಯಾವುದು ನಮ್ಮ ಮನಸ್ಸಿಗೆ ಬಹಳ ಹತ್ತಿರವಾಗಿರುತ್ತೆ, ಯಾವುದು ನಮ್ಮನ್ನು ನಮ್ಮ ಗುರಿಯತ್ತ ಕರ್ಕೊಂಡು ಹೋಗುತ್ತೆ, ಅಂಥವುಗಳನ್ನ ನಮ್ಮ ಮೆಟ್ಟಿಲನ್ನಾಗಿಸ್ಕೊಂಡು ಜೀವನದ ಗುರಿಯತ್ತ ಸಾಗೋಣ. ಹಾಗಾದಾಗ ಮಾತ್ರ ನಾವು ಜೀವನದಲ್ಲಿ ಒಂದು ಒಳ್ಳೆ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ನಮಸ್ಕಾರ. ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.